ನಮ್ಮೂರು ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಾವು ತಪ್ಪದೆ ಕೀಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಾಲೂಕಿನ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ ಕೋಟೆ ಮತ್ತು ಸರಗೂರು ತಾಲೂಕು ಈ ಸಮಿತಿಯು ಭಾಗವಹಿಸಲಿದೆ ಅಂತೆಯೇ ಈ ಸಮಿತಿಯ ಸ್ಥಾಪನೆಯ ಹಿನ್ನೆಲೆ ಇದರ ಗುರಿ ಉದ್ದೇಶಗಳು ಪ್ರಸ್ತುತ ಕಾರ್ಯಚಟುವಟಿಕೆಗಳು ಹಾಗೂ ಈ ಸಮಿತಿಯಿಂದ ತಾಲೂಕಿನ ಸಾರ್ವಜನಿಕರಿಗೆ ದೊರಕುತ್ತಿರುವ ಸೇವೆಗಳ ಕುರಿತು ಮತ್ತು ತಾಲೂಕಿನಲ್ಲಿ ಶಾಂತಿ ಸುವ್ಯವಸ್ಥೆ ಹಾಗೂ ಕಾನೂನಿನ ಅರಿವು ಹೆಚ್ಚಿಸುವಲ್ಲಿ ಈ ಸಮಿತಿಯ ಪಾತ್ರ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲು ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ತಾಲೂಕಿನ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಲಕ್ಷ್ಮಿಕಾಂತ್ ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಈ ಸಮಿತಿಯ ಕಾರ್ಯಚಟುವಟಿಕೆಗಳ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಮೊದಲಿಗೆ ಬಹಳ ಸಂತೋಷ ತಾವು ಪ್ರಸ್ತುತ ನಮ್ಮ ಸರಗೂರು ಮತ್ತು ಎಚ್ಚರಿಕೋಟೆ ತಾಲೂಕಿನ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುತ್ತಾ ತಮ್ಮ ಕಮಿಟಿಯ ಪ್ರತಿನಿಧಿಯಾಗಿ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ಒಂದಷ್ಟು ವಿಚಾರಗಳನ್ನು ತಮ್ಮ ಕಮಿಟಿಯ ಕುರಿತು ಹಂಚ್ಕೊಳ್ಳಿಕ್ಕೆ ಬಂದಿರುವಂಥದ್ದು ತುಂಬಾ ಖುಷಿಯ ವಿಚಾರ ಸರ್ ಸರ್ ಮೊದಲಿಗೆ ತಮ್ಮ ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ಸ್ಥಾಪನೆಯ ಹಿನ್ನೆಲೆ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಎಲ್ಲರಿಗೂ ನನ್ನ ನಮನ ಮತ್ತು ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ಇಂದ ಒಂದು ವಂದನೆ ಮತ್ತು ಸ್ವಾಗತವನ್ನು ಹೇಳ್ತಿದ್ದೀನಿ ಸರ್ ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ ಸರಗೂರು ಮತ್ತು ಎಚ್ ಡಿ ಕೋಟೆ ತಾಲೂಕಲ್ಲಿ ಇರುವಂಥ ಒಂದು ಸಮಿತಿಯಾಗಿದೆ ಈ ಸಮಿತಿಯನ್ನು ನನಗಿಂತ ಮುಂಚೆ ಅಂತಂದರೆ ಕೊತ್ತೇಗಾಲ ಕುಮಾರನವರು ಅಧ್ಯಕ್ಷರಾಗಿದ್ದರು ಇದು ಬಂದು ಒಂದು ವರ್ಷ ಆಯಿತು ಮೊದಲು ಬಂದಾಗ ಇದು ಸರಗೂರನ್ನ ತಾಲೂಕಿನ ವ್ಯಾಪ್ತಿಗೆ ಬರುವಂತೆ ಒಂದು ಸಮಿತಿ ಅಂತ ನಾವು ಮಾಡ್ಕೊಂಡಿದ್ವಿ ರಾಷ್ಟ್ರೀಯ ಮನೋಕಗಳ ಸಮಿತಿ ಸರಗೂರು ತಾಲೂಕು ಆಗಿದ್ದದ್ದು ನಮ್ಮ ಕುಮಾರರವರು ಅಧ್ಯಕ್ಷರು ಈಗ ಯಾವಾಗ ಕೋಟೆ ಮತ್ತು ಸರಗೂರು ಎರಡು ಮರ್ಜು ಮಾಡಿದ ಮೇಲೆ ಈ ಸಮಿತಿಗೆ ನಾನು ಅಧ್ಯಕ್ಷರದ್ದೆ ಈ ಸಮಿತಿ ಬಂದು ಸರ್ ಇದು ರಾಷ್ಟ್ರೀಯ ಮಟ್ಟದ ಒಂದು ಸಮಿತಿ ರಾಷ್ಟ್ರೀಯ ಮಟ್ಟದ್ದು ರಾಜ್ಯ ಮಟ್ಟದ್ದು ಪ್ರತಿಯೊಂದು ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ರಾಜ್ಯಗಳಲ್ಲಿ ನಮ್ಮ ಸಮಿತಿ ಇದೆ ಸರ್ ಇದನ್ನ ಸ್ಟಾರ್ಟ್ ಮಾಡಿರೋದು ನಮ್ಮ ರಾಷ್ಟ್ರೀಯ ಮಟ್ಟದಿಂದ ಈ ನಮ್ಮ ರಾಷ್ಟ್ರೀಯ ಸಮಿತಿ ಅಧ್ಯಕ್ಷರು ಸುಮೋಷ್ ಬೋಸ್ ಅಂತ ಸುಮೋಸ್ ಬೋಸ್ರವರು ಮತ್ತು ಇದರ ಕಾರ್ಯಾಧ್ಯಕ್ಷರು ಬಂದು ಕೆ ಯು ಇಬ್ರಾಹಿಂ ಅಂತ ಕೇರಳದವರು ಇಬ್ರಾಹಿಂ ಈ ಸಮಿತಿನ ಸರ್ ಇಲ್ಲಿ ತಗೊಬಂದಿದ್ದು ಕುಮಾರ್ ಪ್ರಥಮವಾಗಿ ಅವರೇ ರಾಷ್ಟ್ರೀಯ ನಮ್ಮ ರಾಷ್ಟ್ರೀಯ ಮನೋಕಗಳ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿದ್ರು ಈಗ ಅವರು ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿದ್ದು ಮತ್ತೆ ಮೊನ್ನೆ ಎಲ್ಲ ತೀರ್ಮಾನ ಮಾಡಿ ಅವ್ರನ್ನ ಯೂತ್ ಕ್ಲಬ್ ಪ್ರೆಸಿಡೆಂಟ್ ಮಾಡಿದ್ದಾರೆ ಸ್ಟೇಟ್ ಲೆವೆಲಲ್ಲಿ ಸ್ಟೇಟ್ ಪ್ರೆಸಿಡೆಂಟ್ ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ ಸ್ಥಾಪನೆ ಆಗಿರೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸರಗೂರು ತಾಲೂಕಲ್ಲಿ ಸರಗೂರು ಮತ್ತು ಎಚ್ ಡಿ ಕೋಟೆ ಎರಡನ್ನು ಮರ್ಜು ಮಾಡಿರೋದು ಜೂನ್ ಟ್ವೆಂಟಿ ಫೋರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಸರಗೂರು ಮತ್ತೆ ಎಚ್ ಡಿ ಕೋಟೆ ಎರಡನ್ನು ಮರ್ಜು ಮಾಡಿ ಸ್ಟಾರ್ಟ್ ಮಾಡಿದ್ರು ಸರ್ ಹಾಗಿದ್ರೆ ತಾವು ಈಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ನಮ್ಮ ತಾಲೂಕಿನಲ್ಲಿ ಈ ರಾಷ್ಟ್ರೀಯ ಮಾನವಕಗಳ ಸಮಿತಿಯನ್ನು ಸ್ಥಾಪನೆ ಮಾಡ್ತೀರಾ ಯಾವ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಈ ಸಮಿತಿಯನ್ನು ಸ್ಥಾಪನೆ ಮಾಡಲಾಗುತ್ತೆ ಸರ್ ಸರ್ ಇದೊಂದು ಸಮಿತಿ ನೊಂದವರ ಪಾಲಿಗೆ ಬೇಕು ಅಂತ ಅವರ ಜೊತೆಲಿ ನಿಂತು ಕೆಲಸ ಮಾಡತಕ್ಕಂಥ ಒಂದು ಸಮಿತಿ ಆಗಿದೆ ಪ್ರಥಮವಾಗಿ ಹೇಳ್ಕೋಬೇಕು ಅಂತಂದ್ರೆ ಅದು ಆ ನೊಂದವರ ಬಾಳಿಗೆ ಬೆಳಕಾಗಬೇಕು ಅಂತ ಈ ಸಮಿತಿಯಲ್ಲಿ ನಾನು ಸರಗೂರು ತಾಲೂಕು ಕಮಿಟಿ ಇದ್ದಾಗ ನಾನು ಗೌರವಾಧ್ಯಕ್ಷರಾಗಿದ್ದೆ ಈಗ ಕೋಟೆ ತಾಲೂಕಾದ ಮೇಲೆ ಅಧ್ಯಕ್ಷರಾಗಿದ್ದೀನಿ ಉದ್ದೇಶ ಗುರಿ ಅಂತ ಕೇಳ್ತಿದ್ರಲ್ಲ ಸರ್ ಉದ್ದೇಶ ಗುರಿ ಏನಂತಂದ್ರೆ ಯಾರು ನೊಂದಿದ್ದಾರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ ಅಂತ ಅರ್ಥ ಏನಪ್ಪಾ ಅಂತಂದ್ರೆ ಮಾನವನ ಹಕ್ಕುಗಳಿಗೆ ಎಲ್ಲಿ ಧಕ್ಕೆ ಬರುತ್ತೆ ಅಲ್ಲಿ ನಮ್ಮ ಸಮಿತಿ ಇರುತ್ತೆ ಅವರ ಜೊತೆಗೂಡಿ ಅವರ ಜೊತೆ ನ್ಯಾಯಕ್ಕಾಗಿ ಕಾನೂನಾತ್ಮಕವಾದ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಸಮಿತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಸರ್ ಈಗ ತಾವು ಹೇಳಿದ್ರಿ ಎಲ್ಲಿ ಮಾನವ ಹಕ್ಕುಗಳಿಗೆ ಧಕ್ಕೆ ಉಂಟಾಗುತ್ತೆ ಎಲ್ಲಿ ಈ ಥರ ಸಮಸ್ಯೆಗಳು ಕಾಣ್ಬರುತ್ತೆ ಆ ಜಾಗದಲ್ಲಿ ಈ ರಾಷ್ಟ್ರೀಯ ಮಾನವ ಹಕ್ಕುಗಳನ್ನ ಸ್ಥಾಪನೆ ಮಾಡಲಾಗುತ್ತೆ ಅದ್ರ ಮುಖಾಂತರ ನೊಂದವರಿಗೆ ಅವ್ರಿಗೆ ಸಹಾಯ ಹಸ್ತ ಚಾಚೋದಾಗಿರ್ಬೋದು ಅವರಿಗೆ ಕಾನೂನು ಅಡಿಯಲ್ಲಿ ಅವರಿಗೆ ನ್ಯಾಯ ಒದಗಿಸೋದಾಗಿರ್ಬೋದು ಇದನ್ನು ಮಾಡೋ ನಿಟ್ಟಿನಲ್ಲಿ ಈ ಸಮಿತಿಯನ್ನು ಸ್ಥಾಪನೆ ಮಾಡಲಾಯಿತು ಅಂತ ಹೇಳಿದ್ರಿ ಸರ್ ಹಾಗಿದ್ದರೆ ಸರ್ ನಮ್ಮ ಸರ್ಗೂರು ಮತ್ತು ಕೋಟೆ ಭಾಗದಲ್ಲಿ ಈ ಮಾನವ ಹಕ್ಕುಗಳು ಉಲ್ಲಂಘನೆ ಆದದ್ದಾಗಿರ್ಬೋದು ಅದಕ್ಕೆ ಧಕ್ಕೆ ಉಂಟದ್ದಾಗಿದ್ದು ಕೆಲವೊಂದು ಘಟನೆಗಳೇನಾದರೂ ಅಥವಾ ಉದಾಹರಣೆಗಳೇನಾದರೂ ಇದಕ್ಕೆ ಸ್ಫೂರ್ತಿ ಆಯಿತಾ ಸರ್ ಸರ್ ಘಟನೆಗಳು ಅಂತ ಕಂಡು ಬಂದಿರೋದು ಅಂತಂದರೆ ಒಂದು ಘಟನೆ ಅಂತಂದರೆ ನಮ್ಮ ರಾಷ್ಟ್ರೀಯ ಮನೋಕುಗಳ ಸಮಿತಿಯ ಖಜಾನ್ ಚಾದ್ರೆ ನಾಗರಾಜ್ರವ್ರ ಮೇಲೆ ಒಂದು ಹಲ್ಲೆ ಆಗಿತ್ತು ಅವ್ರ ಜೊತೆ ನಿಂತು ನಾವು ಕಾನೂನಾತ್ಮಕವಾಗಿ ಕಾನೂನು ಚೌಕಟ್ಟಿನಲ್ಲಿ ಏನು ವಿಧಿ ಇದೆ ಅದನ್ನು ಅಪ್ ಮಾಡ್ಕೊಂಡು ನಾವು ಪೊಲೀಸ್ ಸ್ಟೇಷನ್ ನಿಂತ್ಕೊಂಡು ಅವ್ರ ಜೊತೆ ನಿಂತು ಅವ್ರ ಮೇಲೆ ಅಲ್ಲೆ ಮಾಡಿರೋ ವಿರುದ್ಧವಾಗಿ ಒಂದು ಕೇಸ್ ದಾಖಲು ಮಾಡಿದ್ದೀವಿ ಅದು ಇವತ್ತು ಕೋರ್ಟ್ಗೂ ಹೋಗಿದೆ ಮತ್ತೆ ಇನ್ನು ಕಾನೂನು ಅರಿವು ಕಾರ್ಯಕ್ರಮಗಳು ಅಂತ ಹೇಳಿ ನಾವು ಪ್ರತಿ ಉದಾಹರಣೆಗೆ ಸರ್ಗೂರ್ ಗವರ್ಮೆಂಟ್ ಕಾಲೇಜಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಕಾನೂನು ಅಂದ್ರೆ ಏನು ಅಂತ ನಮ್ಮ ಸಮಿತಿಯಿಂದ ಕಾನೂನಿನ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸ್ತಾ ಇದೀವಿ ಸರ್ ಸರ್ಗೂರ್ಲೂ ಮಾಡಿದೀವಿ ಕೋಟೆಲ್ಲೂ ಮಾಡಿದೀವಿ ಸರ್ ಹಾಗಿದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಸಮಿತಿಯನ್ನು ಸ್ಥಾಪನೆ ಸಂದರ್ಭದಲ್ಲಿ ಅದರ ಯಾವ ರೀತಿ ಮಾಡ್ಕೋತೀರ ಸರ್ ಪ್ರಸ್ತುತ ಸದಸ್ಯತ್ವ ಅಂತಂದ್ರೆ ಸರ್ ಇಲ್ಲಿ ನಮ್ಮ ಮಾನವಗಳ ಸಮಿತಿಯಲ್ಲಿ ಸದಸ್ಯತ್ವ ಪಡಿಬೇಕು ಅಂತಂದ್ರೆ ಮೇನ್ ಆಗಿ ಒಂದು ಕಾನೂನಿನ ಬಗ್ಗೆ ತಿಳ್ಕೊಂಡಿರ್ಬೇಕು ಏನಪ್ಪ ಅಂತಂದ್ರೆ ಅವರುಗಳು ಸಾರ್ವಜನಿಕವಾಗಿ ಸೇವೆ ಮಾಡುವಂತ ಮನಸ್ಥಿತಿಯನ್ನು ಹೊಂದಿರಬೇಕು ಯಾವುದೇ ರೀತಿ ಹಣದ ಆಸೆಗೆ ಬಿದ್ದು ನಮ್ಮ ಹಣದ ಆಸೆಯಿಂದ ನಮ್ಮ ಸಮಿತಿಗೆ ಬರೋ ಯಾರು ಸಹ ನಮ್ಮ ಸಮಿತಿಗೆ ಅರ್ಹರಲ್ಲ ನಾವು ನಮ್ಮ ಒಂದು ಈಗ ಸರ್ ಈಗ ಒಂದು ಹೇಳಬೇಕು ಅಂತಂದ್ರೆ ನೂರು ರೂಪಾಯಿನ ನಾವು ದುಡಿದ್ರೆ ಇಪ್ಪತ್ತೈದು ರೂಪಾಯಿನ ನಮ್ಮ ಕೈಲಾದದನ್ನ ಒಂದು ಕಾಲ್ ಭಾಗನ ಸೇವೆಗೆ ಸೇವೆಗೆ ಇಡಬೇಕು ಅಂತ ಇದೆ ಅದೇ ರೀತಿ ಆ ಸೇವೆನ ನಾವು ಒಂದು ಸಮಿತಿಯ ಮೂಲಕವಾಗಿ ಜನಗಳಿಗೆ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶ ಸರ್ ಅಂತ್ಯವ್ರುಗಳು ನಮ್ಮ ಸಮಿತಿಗೆ ಬಂದು ಸಮಿತಿಯ ಸದಸ್ಯತ್ವವನ್ನು ಪಡಿಬಹುದು ಇನ್ನೊಂದು ಏನಂತಂದ್ರೆ ಅವ್ರ ಮೇಲೆ ಯಾವುದೇ ರೀತಿ ಕೇಸ್ಗಳು ಇರಬಾರ್ದು ಅವ್ರುಗಳ ಕೇಸ್ ಇರಬಾರ್ದು ಬೇರೆ ವ್ಯವಹಾರಗಳು ಇರಬಾರ್ದು ಅಂಥವ್ರಿಗೆ ನಮ್ಮ ನಮ್ಮ ಸಮಿತಿಲಿ ನಮ್ಮ ರಾಜ್ಯ ಈಗ ರಾಜ್ಯ ಅಧ್ಯಕ್ಷ ಉಪಾಧ್ಯಕ್ಷರಿದ್ರು ಉಮೇಶ್ ಸರ್ ಅಂತೇಳಿ ವಕೀಲರು ಅವರು ಮೈಸೂರು ಬಾರ್ ಅಸೋಸಿಯೇಷನ್ ಕಾರ್ಯದರ್ಶಿಗಳು ವಿತ್ ನಮ್ಮ ಸಮಿತಿಯ ಉಪಾಧ್ಯಕ್ಷರಾಗಿದ್ರು ಈಗ ಅವ್ರನ್ನ ಮೊನ್ನೆ ಅಧ್ಯಕ್ಷರನ್ನಾಗಿ ಪ್ರಮೋಟ್ ಮಾಡಿದ್ದಾರೆ ಈಗ ಪ್ರಸ್ತುತ ಅವರು ನಮ್ಮ ರಾಜ್ಯ ಉಪಾಧ್ಯಕ್ಷರು ರಾಜ್ಯ ರಾಷ್ಟ್ರೀಯ ಸಮಾನಗೋಳ ಸಮಿತಿಯ ರಾಜ್ಯ ಅಧ್ಯಕ್ಷರಾಗಿದ್ದಾರೆ ನಮ್ಮ ಸಮಿತಿಗೆ ಯಾರು ಬರ್ತಾರೆ ನಮ್ಮ ಸದಸ್ಯತ್ವ ಕೇಳಿ ಅವ್ರನ್ನ ನಾವು ಎಲ್ಲ ರೀತಿ ಅವ್ರ ಮೇಲೆ ಯಾವ್ದಾದ್ರು ಕೇಸ್ ಇದೆಯಾ ಏನಿದೆ ಅವರ ಬಾಹ್ಯ ಚಟುವಟಿಕೆಗಳ ಬಗ್ಗೆ ಯಾಕೆಂತಂದ್ರೆ ನಮ್ಮ ಸಮಿತಿ ಇರೋರೆಲ್ಲ ನಮ್ಮ ಎಚ್ ಡಿ ಕೋಟೆ ಸರಗೂರು ಭಾಗದವರೇ ಸ್ಥಳೀಯರೇ ಅವರ ಅವರ ಚಟುವಟಿಕೆಗಳೆಲ್ಲ ಗೊತ್ತಿರುತ್ತೆ ಅವರು ಬಂದಾಗ ಅವರು ನಮ್ಮ ಸಮಿತಿಗೆ ನಮ್ಮ ಸಮಿತಿಯ ಒಂದು ಜೀರ್ಣೋದ್ಧಾರಕ್ಕೋಸ್ಕರ ಶ್ರಮಿಸ್ತಾರೆ ನಾಲ್ಕಾರು ಜನಗಳಿಗೆ ಹೆಲ್ಪ್ ಮಾಡ್ತಾರೆ ಸೇವಾ ಮನೋಭಾವನೆ ಅವರಲ್ಲಿದೆ ನಿಟ್ಟಿನಲ್ಲಿರೋರನ್ನ ನಾವು ನಮ್ಮ ಸಮಿತಿಯಿಂದ ನಮ್ಮ ಮೇಲಿನ ಸಮಿತಿಗೆ ಹೇಳಿ ಶಿಫಾರಸು ಮಾಡಿ ಅವರನ್ನ ನಮ್ಮ ಸಮಿತಿಗೆ ಸದಸ್ಯತ್ವವನ್ನು ಕೊಡ್ತೀವಿ ಸರ್ ಹಾಗಾದ್ರೆ ಪ್ರಸ್ತುತ ಎಷ್ಟು ಸದಸ್ಯರು ತಮ್ಮ ಸಮಿತಿಯಲ್ಲಿ ಇದ್ದಾರೆ ಸರ್ ಈ ಸದಸ್ಯರಲ್ಲಿ ತಮ್ಮ ಜವಾಬ್ದಾರಿಗಳಾಗಿರ್ಬೋದು ಅಥವಾ ಕಾರ್ಯಚಟುವಟಿಕೆಗಳನ್ನ ಮಾಡೋ ನಿಟ್ಟಲ್ಲಿ ಯಾವ ರೀತಿ ವರ್ಗೀಕರಣ ಮಾಡ್ಕೊಂಡಿದ್ದೀರಾ ಸರ್ ಸರ್ ನಮ್ಮ ಸಮಿತಿಯಲ್ಲಿ ಈಗ ಹನ್ನೆರಡು ಜನ ಇದ್ದಾರೆ ಸರ್ ಹನ್ನೆರಡು ಜನ ಅಧ್ಯಕ್ಷರು ಗೌರವಾಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಹಿಂಗೆ ಪೋಸ್ಟ್ಗಳಿದಾವೆ ಅವರವ್ರ ಕೆಲಸಗಳು ಸರ್ ಈಗ ನಾವು ಸಮಿತಿನ ಓಪನ್ ಮಾಡಿ ಒಂದು ವರ್ಷದ ಆಯ್ತು ಈಗ ಒಂದು ವರ್ಷದಿಂದ ನಾವು ಯಾವುದೇ ಕಚೇರಿನ ತೆರೆದಿರಲಿಲ್ಲ ಈಗ ಆಗಸ್ಟ್ ಅಲ್ಲಿ ಒಂದು ಕಚೇರಿನ ತೆರೆದಿದ್ವಿ ಮಹಾವೀರ ಸರ್ಕಲ್ ಹತ್ರ ರಾಷ್ಟ್ರೀಯ ಮಾನವಕೋಳ ಸಮಿತಿ ಅಂತ ಒಂದು ಇದೆ ಅಲ್ಲಿಗೆ ಪ್ರತಿದಿನ ಅಂತಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಿಗ್ಗೆ ಹತ್ತುವರೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಆಫೀಸ್ ಓಪನ್ ಇರುತ್ತೆ ಅಲ್ಲಿ ಯಾವುದೇ ರೀತಿ ಕುಂದು ಕೊರತೆಗಳು ಇರೋಂತವ್ರು ಬಂದಾಗ ಅವರ ಕುಂದು ಕೊರತೆಗಳನ್ನ ಆಲಿಸುವಂತಹ ಒಬ್ಬ ಮಹಿಳೆಯನ್ನ ಅಲ್ಲಿ ಇಲ್ಸಿದಿವಿ ಅವ್ರ ಯಾರೇ ಬಂದ್ರುನು ಅವ್ರ ಹತ್ರ ಏನಾಗಿದೆ ಅವ್ರಿಗೆ ಅವ್ರ ತೊಂದರೆ ಅದ್ರ ಬಗ್ಗೆ ನ ತಗೋತಾರೆ ಅವ್ರ ಜೊತೆ ನಾವು ನಮ್ಗೆ ಹೇಳಿದಾಗ ನಮ್ಮ ಸಭೆಯಲ್ಲಿ ನಾವು ಎಲ್ಲಾ ಸಮಿತಿಯ ಸದಸ್ಯರುಗಳೆಲ್ಲ ಕೂತು ಅದ್ರ ಬಗ್ಗೆ ಚರ್ಚಿಸಿ ಅವ್ರ ಜೊತೆ ನಿಂತು ಅವ್ರಿಗೆ ಯಾವ ರೀತಿ ನ್ಯಾಯ ಒದಗಿಸ್ಬೇಕು ಏನೇ ನ್ಯಾಯ ಬಂದ್ರು ಸರ್ ನಮ್ಮ ಇರೋದು ಕಾನೂನಾತ್ಮಕ ನ್ಯಾಯ ಕಾನೂನಾತ್ಮಕವಾಗಿ ಏನಿರುತ್ತೆ ಆ ನ್ಯಾಯನ ಒದಗಿಸೋ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಸಮಾಜ ಸೇವೆ ಮಾಡೋ ನಿಟ್ಟಿನಲ್ಲಿ ಕಾರ್ಯ ಸಮಿತಿ ನಿರ್ವಹಿಸ್ತಾ ಇದೆ ಸರ್ ಆರಂಭದಿಂದನೇ ಹೇಳ್ತಾ ಬಂದ್ರೆ ಯಾವ್ದೇ ರೀತಿಯ ಮಾನವಗಳ ಉಲ್ಲಂಘನೆ ಆಗಿರ್ಬೋದು ಅಥವಾ ಕಾನೂನಿನ ಅಡಿಯಲ್ಲಿ ಅನ್ಯಾಯಕ್ಕೊಳಗಾದವ್ರಿಗೆ ಕಾನೂನಿನ ಅಡಿಯಲ್ಲಿ ಅವರಿಗೆ ನ್ಯಾಯ ದೊರಕಿಸುವಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದೀವಿ ಅಂತ ಹೇಳ್ತೀವಿ ಸರ್ ಈ ಕೆಲಸವನ್ನು ಮಾಡೋ ನಿಟ್ಟಿನಲ್ಲಿ ಅವರಿಗೆ ನ್ಯಾಯ ಒದಗಿಸೋ ನಿಟ್ಟಿನಲ್ಲಿ ಸರ್ ಆ ತಮ್ಮ ಸಮಿತಿಯಲ್ಲಿ ಎಷ್ಟು ಜನ ಈ ಕಾನೂನು ಪದವಿ ಪಡೆದಂಥ ಆಗಿರ್ಬೋದು ಅಥವಾ ಕಾನೂನಿನ ಬಗ್ಗೆ ತಿಳಿದಂಥವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ ಸರ್ ಈಗ ಮಾಡ್ತಾ ಇರೋದ್ರಲ್ಲಿ ಮನೋಜ್ ಅಂತ ಅವರು ಎಲ್ ಎಲ್ ಬಿ ಸ್ಟೂಡೆಂಟು ಅವ್ರು ಮಾಡ್ತಾ ಇದ್ದಾರೆ ಇನ್ನು ಕೆಲವರಲ್ಲಿ ಏನತ್ತಂದ್ರೆ ಅವರು ಎಜುಕೇಷನ್ಗಿಂತ ಇಂಪಾರ್ಟೆಂಟ್ ಆಗಿ ಸಮಾಜ ಸೇವೆ ಮಾಡುವಂಥ ಒಂದು ಮನಸ್ಥಿತಿ ಇರೋರು ಇದ್ದಾರೆ ಸರ್ ಮುಂದೆ ಬರೋರನ್ನ ನಾವು ಯಾವ ರೀತಿ ತಗೋಬೇಕು ಅಂದರೆ ಕಾನೂನು ಅಂತ ಅವ್ರನ್ನ ನಮ್ಮ ಸಮಿತಿಗೆ ತಗೋಬೇಕು ಅಂದ್ಕೊಂಡಿದ್ದೀವಿ ಈಗಿರೋರಲ್ಲಿ ಪ್ರತಿಯೊಬ್ಬರೂ ನೊಂದ ಜೀವಿಗಳು ಬಡತನದಲ್ಲೇ ಇರ್ಬೋದು ಅವರು ನೊಂದ ಜೀವಿಗಳು ಅವರು ನಮ್ಮ ಸಮಿತಿಗೆ ಬಂದು ನಾವು ನೊಂದಿದ್ದೀವಿ ನೊಂದವ್ರಿಗೆ ನಾವು ಒಂದು ಜೊತೆ ನಿಂತು ಒಂದು ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದ ಮನೋಭಾವನೆ ಇರುವಂಥವ್ರು ನಮ್ಮ ಸಮಿತಿಯಲ್ಲಿ ಇದಾರೆ ಸರ್ ಹಾಗಿದ್ರೆ ಈ ತಮ್ಮ ರಾಷ್ಟ್ರೀಯ ಮಾನವಗಳ ಸಮಿತಿ ಸ್ಥಾಪನೆಗೊಂಡಂತ ಆರಂಭ ದಿನಗಳಲ್ಲಿ ಯಾವ ರೀತಿ ಎಲ್ಲ ಚಟುವಟಿಕೆಗಳನ್ನು ನಂಬ್ಕೊಳ್ಳೋ ಮುಖಾಂತರ ಬರ್ತಾ ಇದ್ದೀರಾ ಸರ್ ಸರ್ ಆರಂಭದಿಂದ ಅಂತಂದ್ರೆ ಆರಂಭದಿಂದ ಕುಮಾರ್ ಅವರಿದ್ರು ಅವರ ಅಧ್ಯಕ್ಷತೆಯಲ್ಲಿ ಅವರು ತಮ್ಮ ಯಾವ ರೀತಿ ನಮ್ಮ ಸಮಿತಿಗೆ ಬಂದಂತ ಕಂಪ್ಲೇಂಟ್ಗಳಾಗ್ಬೋದು ಅದು ಇದಕ್ಕಿಂತ ಮುಂಚೆ ಅಂತಂದ್ರೆ ಸರ್ ಇದರಲ್ಲಿ ಕೆಲವೊಂದು ಬಹಿಷ್ಕಾರ ಅನ್ನೋದು ಬರುತ್ತಲ್ಲ ಬಹಿಷ್ಕಾರ ಬಹಿಷ್ಕಾರ ಈ ಗ್ರಾಮಾಂತರಗಳಲ್ಲಿ ಜಾಸ್ತಿ ವಿಲೇಜ್ ಹಳ್ಳಿಗಳ ಇದರಲ್ಲಿ ಅದೊಂದು ಕಂಡು ಬರುತ್ತೆ ಅದೊಂದು ಕೆಟ್ಟ ಚಟುವಟಿಕೆ ತುಂಬಾ ದಿನಗಳಿಂದನೇ ಬ್ಯಾನ್ ಮಾಡಿದೆ ಬಟ್ ಅದು ಇವಾಗ್ಲೂ ಪ್ರಚಲಿತವಾಗಿ ನಡೀತಾ ಇದೆ ಅದರಲ್ಲಿ ಆ ವಿಚಾರದಲ್ಲಿ ಬಂತಂದ್ರೆ ಇಲ್ಲಿ ಕಾಟವಾಳ ಗ್ರಾಮದಲ್ಲಿ ಒಬ್ರು ಭರತೇಶ್ ಅಂತ ಬಂದಿದ್ರು ಅವರು ಸರ್ ನಮ್ಗೆ ಈ ತರ ಗ್ರಾಮದಿಂದ ನಮ್ಮನ್ನ ಅವರು ಹಾಕಿದ್ದಾರೆ ಅಂತ ಹೋಗಿ ಬಂದು ನಮ್ಗೆ ಮನವಿ ಮಾಡ್ಕೊಂಡಾಗ ಒಂದು ಕಂಪ್ಲೇಂಟ್ ಮಾಡಿದಾಗ ಸರ್ ಈ ತರ ಇದನ್ನ ನನಗೆ ನ್ಯಾಯ ಒದಗಿಸ್ಕೊಡಿ ಊರ್ ಹೊರಗಡೆ ಹಾಕಿರೋದ್ರಿಂದ ನನ್ನ ಜೀವನ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಂದಾಗ ನಮ್ಮ ಇಡೀ ಸಮಿತಿ ಎಲ್ಲ ಹೋಗಿ ಅಲ್ಲಿ ಕೂತು ಅಲ್ಲಿನ ಯಜಮಾನಗಳನ್ನ ಕರೆಸಿ ಅವ್ರಿಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸವನ್ನ ನಾವು ಮಾಡಿದ್ವಿ ಸರ್ ಅದು ಬಿಟ್ಟು ಅಂತಂದ್ರೆ ಕುಮಾರ್ ಅವ್ರ ಇದಾರಲೂ ಮಾಡವ್ರೆ ನಾವು ಮಾಡಿದ್ವಿ ಒಂದ್ ಕೇಸ್ ಏನೋ ಬಂದಿತ್ತು ಯಾಕೆಂತಂದ್ರೆ ನಿಮ್ಗೆ ಗೊತ್ತು ಸ್ಟಾರ್ಟಿಂಗ್ ಯಾವ್ದೇ ಒಂದು ಸಮಿತಿ ಆಗ್ಬಹುದು ಒಂದ್ ಸಂಸ್ಥೆ ಆಗ್ಬಹುದು ಓಪನ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಕೆಲಸಗಳು ಅಷ್ಟೇ ಕಡಿಮೆ ನಮ್ಮ ಸಮಿತಿನ ಒಂದು ತಾಲೂಕಿನಾದ್ಯಂತ ಎಲ್ಲ ಮನೆ ಮನೆಗೂ ಗೊತ್ತಾದಾಗ ನಮಗೂ ಯಾವ ರೀತಿ ರಾಷ್ಟ್ರೀಯ ಮನೋಕುಗಳ ಸಮಿತಿ ಇದೆ ಇಲ್ಲಿಗೆ ಹೋದ್ರೆ ನ್ಯಾಯ ಸಿಗುತ್ತೆ ಅಂತ ಬರೋ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತವೆ ಈಗ ಪ್ರತಿ ಮನೆ ಮನೆಗೂ ತುಲ್ಪ ಅಂತ ಇದು ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ವಿದ್ಯಾವಂತರು ಎಲ್ಲಿದ್ದಾರೆ ಸರ್ ಅಲ್ಲೋಗಿ ನಾವು ಈಗ ವಿದ್ಯಾವಂತರು ಸ್ಕೂಲ್ ಸ್ಕೂಲು ಕಾಲೇಜ್ಗಳಲ್ಲಿ ನಾವು ಇಲ್ಲಿ ಇದ್ದೀವಿ ಈ ಥರ ನಿಮ್ಮಗಳಲ್ಲಿ ಸಮಸ್ಯೆ ಆದಾಗ ನಮ್ಮ ಹತ್ರ ಬಂದು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ ನಿಮ್ಮ ಜೊತೆ ನಾವು ನಿಂತು ನಿಮ್ಮ ಸಮಸ್ಯೆಯನ್ನು ಸಹ ಬಗೆಹರಿಸ್ತೀವಿ ಅಂತ ಅವ್ರಿಗೂ ಒಂದು ಅರಿವು ಮೂಡಿಸಿದಾಗ ಅದು ಈಗ ಸ್ಕೂಲ್ಗೆ ಹೋಗಿ ಐವತ್ತು ಮಕ್ಳಿಗೆ ಹೇಳಿದ್ರೆ ಅದು ಐವತ್ತು ಮನೆಗೆ ಹೋಗುತ್ತೆ ಅವರು ಪ್ರತಿಯೊಬ್ಬರು ಪ್ರತಿಯೊಬ್ಬೊಬ್ರು ಹೇಳ್ಕೊ ಹೋಯ್ತಾ ಹೋಯ್ತದ ಬೆಳಿತೇನೋ ಒಂದು ಇದರಲ್ಲಿ ನಾವು ಪ್ರತಿಯೊಂದು ಸ್ಕೂಲ್ಗಳಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಈಗ ಕಾನೂನು ಅರಿವು ಕಾರ್ಯಕ್ರಮಗಳನ್ನು ಈಗ ಸದ್ಯದ ಮಟ್ಟಿಗೆ ಆ್ಯಕ್ಚುಲಿ ಇವತ್ತು ಮಾಡಬೇಕಿತ್ತು ಒಂದು ಸ್ಕೂಲಲ್ಲಿ ಕಾರಣಾಂತರಗಳಿಂದ ಆಗದು ನಿಂತಿದೆ ಅದು ಮುಂದಿನ ವಾರದಲ್ಲಿ ಮಾಡೋಣ ಅಂದ್ಕೊಂಡಿದ್ದೀವಿ ಒಂದು ಸ್ಕೂಲ್ ಸೆಲೆಕ್ಟ್ ಮಾಡಿ ಆ ಸ್ಕೂಲಲ್ಲಿ ಕಾನೂನಿನ ಅರಿವನ್ನ ಮೂಡಿಸಬೇಕು ಪೊಲೀಸ್ ಇಲಾಖೆಯಿಂದ ನ್ಯಾಯಾಲಯದಿಂದ ನ್ಯಾಯಾಧೀಶರನ್ನ ಕರೆಸಿ ಯಾವ್ಯಾವ ಇಲಾಖೆಯಿಂದ ಪ್ರಮುಖವಾದಂತ ಅಧಿಕಾರಿಗಳು ಇರ್ತಾರ ಅವ್ರನ್ನ ಕರೆಸಿ ಮಕ್ಕಳಲ್ಲಿ ಆಗ್ಬಹುದು ಅಲ್ಲಿರ್ತಕ್ಕಂಥ ಜನರುಗಳನ್ನ ಅಲ್ಲಿ ಜನರಲ್ಲಿ ಜನರನ್ನ ಒಂದ್ ಕಡೆ ಒಗ್ಗೂಡಿಸಿ ಅವರು ಕಾನೂನಿನ ಬಗ್ಗೆ ಅರಿವನ್ನ ಮೂಡಿಸಿ ತಮ್ಮ ಸಮಸ್ಯೆಗಳೇನಾರು ಇದ್ದಾಗ ಕೆಲವೊಂದು ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ನಾವ್ ಹೇಳಕ್ಕಾಗಲ್ಲ ಸರ್ ಹೌದು ಯಾಕೆಂದ್ರೆ ಕೆಲವೊಂದು ಸಮಸ್ಯೆಗಳು ತುಂಬಾ ಅಗಣಿತವಾಗಿರ್ತವೆ ಅಂತ ಸಮಸ್ಯೆಗಳನ್ನ ಯಾರನ್ನ ಯಾರು ಬಗೆಹರಿಸಬೇಕು ಅವರೇ ಬಗೆಹರಿಸಬೇಕು ನಮ್ಮ ಸಮಿತಿಯಿಂದ ಜನಗಳಿಗೆ ಯಾವ ರೀತಿ ಸಮಸ್ಯೆಗಳನ್ನ ಬಗೆಹರಿಸಕ್ಕಾಗುತ್ತಾ ಅಂತ ಸಮಸ್ಯೆಗಳನ್ನೆಲ್ಲ ನಾವು ಬಗೆಹರಿಸ್ತೀವಿ ಸ್ಥಳೀಯವಾಗಿ ನಮ್ಮ ಸಮಿತಿ ಸದಾ ಜನಗಳ ಸೇವೆಗಾಗಿರುತ್ತೆ ರಾಷ್ಟ್ರೀಯ ಮನೋಕಗಳ ಸಮಿತಿ ಸರಗೂರು ಮಾಯೂರ ಸರ್ಕಲ್ ಹತ್ರ ಇದೆ ಅಲ್ಲಿ ಏನೇ ಇದ್ರೂ ಬಂದು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ ನಿಮ್ಮ ಸಮಸ್ಯೆಗಳ ಜೊತೆ ಸಮಸ್ಯೆಗಳ ಜೊತೆ ನಾವು ನಿಮ್ ಜೊತೆ ನಿಂತು ನಿಮ್ ಸಮಸ್ಯೆಗಳನ್ನ ಬಗೆರ್ಸ್ಕೊಡ್ತೀವಿ ಅಂತ ಹೇಳ್ತೀನಿ ಸರ್ ತಾವು ಈ ಸಮಿತಿನ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೆರಡನ ಎಸ್ ತಾವು ಸ್ಥಾಪನೆ ಮಾಡ್ಕೊಂಡಿದ್ರು ಮುಖಾಂತರ ಈ ರೀತಿ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದಂತ ಸಾರ್ವಜನಿಕರಿಗೆ ಆಗಿರ್ಬೋದು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ತಮಗೆ ಸರ್ ಜಿಲ್ಲಾ ಮಟ್ಟದ ಸಮಿತಿಯಿಂದ ಆಗಿರ್ಬೋದು ಅಥವಾ ರಾಜ್ಯ ಮಟ್ಟದ ಸಮಿತಿಯಿಂದ ಆಗಿರ್ಬೋದು ಸರ್ ಯಾವ ರೀತಿ ಮಾರ್ಗದರ್ಶನ ಸಿಗ್ತಾ ಇದೆ ಸರ್ ಸರ್ ನಮ್ಮ ಜಿಲ್ಲಾ ಮಟ್ಟದ ಸಮಿತಿ ಮತ್ತು ರಾಜ್ಯ ಮಟ್ಟದ ಸಮಿತಿಯಿಂದ ಏನಪ್ಪಾ ಅಂತಂದ್ರೆ ಯಾರು ಬರ್ತಾರೆ ಅವರ ಸಮಸ್ಯೆಗಳನ್ನ ನೀವು ಒಂದ್ ಕಡೆ ನೋಟ್ ಮಾಡಿ ಆ ಸಮಸ್ಯೆಗಳನ್ನ ನಿಮ್ ಕೈಲಾದಾಗ ನೀವು ಬಗೆಹರಿಸಿ ನಿಮ್ ಕೈಲಿ ಎಲ್ಲ ಆಗಲ್ಲ ಅಲ್ಲಿಗೆ ಮೇಲಿನ ಸಮಿತಿಗೆ ಅದನ್ನ ಶಿಫಾರಸ್ ಮಾಡಿ ನಾವು ಬಂದು ನಿಮ್ ಜೊತೆ ನಿಂತು ಅವ್ರ ಸಮಸ್ಯೆಗಳ ಜೊತೆ ಹೋರಾಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಾರ್ಯ ನಡೀತಾ ಇದೆ ಈಗ ಪ್ರಸ್ತುತವಾಗಿ ನೋಡುದು ಅಂದ್ರೆ ಭಾರತ ದೇಶ ಗಣರಾಜ್ಯವಾಗಿ ಎಪ್ಪತ್ಮೂರು ವರ್ಷಗಳು ತುಂಬತಾ ಬರ್ತಾ ಇದೆ ಸಂವಿಧಾನ ಜಾರಿಯಾಗಿ ಇಷ್ಟೆಲ್ಲಾ ಕಾನೂನು ಅರಿವು ದೇಶದಲ್ಲಿ ಕಂಡು ಬಂದಿದ್ರು ಆದರೂ ಈ ಕಾನೂನಿನ ಅಡಿಯಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ರು ಸಮಸ್ಯೆಗಳು ಎದುರಾಗ್ತಾ ಇದೆ ಮಾನವನ ಹಕ್ಕುಗಳಿಗೆ ಯಾಕೆ ಈ ರೀತಿಯಲ್ಲ ಧಕ್ಕೆಗಳು ಉಂಟಾಗ್ತಾ ಇದೆ ಇದಕ್ಕೆ ತಮ್ಮ ಸಮಿತಿ ಒಂದು ನಡೆಸಿರುವಂಥ ಅಧ್ಯಯನದ ಪ್ರಕಾರ ಏನೆಲ್ಲ ಪ್ರಮುಖ ಕಾರಣಗಳಿರ್ಬೋದು ಸರ್ ಕಾರಣ ಏನಂತಂದ್ರೆ ನಮ್ಮ ಹಕ್ಕು ಏನಿದೆ ಅದನ್ನು ನಾವು ಕೇಳೋ ರೀತಿಯಲ್ಲಿ ಕೇಳಿದ್ರೆ ಸರ್ ಯಾವುದೇ ಸಮಸ್ಯೆಗಳು ಉಂಟಾಗಲ್ಲ ಸರ್ ಹೌದು ನಮ್ಮ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ನಾವು ತುಂಬ ಉದ್ರೇಕಕ್ಕೆ ಹೋಗಿ ಒಳಗಾಗಿ ನಾವು ಯಾವ ಒಂದು ಕಾನೂನಾತ್ಮಕ ಕಾನೂನು ಚೌಕಟ್ಟಿನಲ್ಲಿ ನಮ್ಮ ಹಕ್ಕನ್ನ ಪಡೆದುಕೊಳ್ಬೇಕು ಅಂದ್ಕೊಂಡಿದ್ದೀವಿ ಅದನ್ನ ಮೀರಿ ಹೋದಾಗ ಆ ಸಮಸ್ಯೆಗಳು ಗಿಡವಾಗಿ ಅಮ್ಮರವಾಗಿ ಬೆಳೆಯುತ್ತೆ ಸರ್ ಯಾವುದೇ ರೀತಿ ಸಮಸ್ಯೆಗಳಾಗ್ಲಿ ಏನೇ ಆಗಲಿ ಅದನ್ನ ನಾವು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಹಕ್ಕುಗಳನ್ನ ಪಡ್ಕೊಂಡ್ರೆ ಯಾವುದೇ ರೀತಿ ಸಮಸ್ಯೆಗಳು ಬರಲ್ಲ ಸರ್ ನಮ್ಮ ಹಕ್ಕನ್ನ ಎಲ್ಲಿ ನಾವು ಕೇಳಬೇಕು ಅಲ್ಲಿ ಧೈರ್ಯವಾಗಿ ಕೇಳಬೇಕು ಆ ಕೇಳುವ ಮಾರ್ಗ ನಾವು ಕೇಳುವ ರೀತಿ ಅದೆಲ್ಲ ಯಾವತ್ತೂ ಕಾನೂನು ಚೌಕಟ್ಟಿನಲ್ಲಿ ಇರಬೇಕು ಅಂತ ಕೇಳ್ಕೊತೀನಿ ಸರ್ ಆ ಯಾವಾಗ ನಾವು ಕಾನೂನಾತ್ಮಕವಾಗಿ ಕಾನೂನು ಚೌಕಟ್ಟಿನಲ್ಲಿ ಕೇಳ್ತೀವಿ ಯಾವುದೇ ಸಮಸ್ಯೆ ಉದ್ಭವನೂ ಆಗೋಲ್ಲ ಸಮಸ್ಯೆ ಉದ್ಭವ ಆಗಿರೋ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ಸರ್ ಈ ಕಾನೂನು ಚೌಕಟ್ಟಿನ ಅಡಿಯಲ್ಲೇ ತಾವು ಪ್ರಶ್ನೆಯನ್ನ ಮಾಡಲಿಕ್ಕೆ ಹೋಗ್ಲಿಕ್ಕೆ ಸಂದರ್ಭದಲ್ಲಿ ಆಗಿರ್ಬೋದು ನಮ್ಮ ಅಕ್ಕನ ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಸರಿಯಾದ ಮಾಹಿತಿ ಅಥವಾ ಶಿಕ್ಷಣದ ಕೊರತೆ ಉಂಟಾಗ್ತಾ ಇದೆಯಾ ಹೌದು ಸರ್ ಮೇನ್ ಆಗಿ ಹೇಳ್ಕೋಬೇಕು ಅಂದ್ರೆ ನಮ್ಮ ಜನಗಳಲ್ಲಿ ಶಿಕ್ಷಣ ಎಲ್ಲಿ ಕಡಿಮೆ ಇದೆಯೋ ಅಲ್ಲಿ ಕೊರತೆಗಳು ಜಾಸ್ತಿ ಆಗುತ್ತೆ ಸರ್ ನಾವು ಯಾವತ್ತು ಶಿಕ್ಷಣದಿಂದ ಪ್ರಬಲರಾಗ್ತಿವಿ ಕೊರತೆಗಳಿಂದ ಮುಕ್ತರಾಗಬಹುದು ಸರ್ ನಾವು ನಾವು ಯಾವ್ದೇ ಒಂದು ಇಲಾಖೆಗೆ ಹೋದ್ರು ಆ ಇಲಾಖೆ ಬಗ್ಗೆ ನಾವು ಮೊದ್ಲೇ ತಿಳ್ಕೊಂಡಿದ್ರೆ ಯಾವುದೇ ಒಂದು ಕೆಲಸ ಆಗ್ಬೋದು ಏನೇ ಒಂದು ಒಬ್ಬರ ಜೊತೆ ಕ್ವಶನ್ ಮಾಡ್ಬೇಕಾದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲೇ ಹೇಳಿದ್ದಾರೆ ಶಿಕ್ಷಣ ಒಂದು ಹುಲಿ ಆಲಿದ್ದಂತೆ ಅಂತ ಆ ಶಿಕ್ಷಣ ತಿಳ್ಕೊಂಡ್ಮೇಲೆ ಯಾರ ಜೊತೆ ನಾವು ಯಾವ ರೀತಿ ಕಮ್ಯುನಿಕೇಶನ್ ಇಟ್ಕೋಬೇಕು ಅನ್ನೋ ಒಂದು ರೀತಿ ನೀತಿ ತಿಳಿಯುತ್ತೆ ಅದ್ರ ಜೊತೆ ನಾವು ನಡೆಯಬಹುದು ಯಾವುದೇ ಮಟ್ಟಕ್ಕೆ ಹೋದ್ರೂ ನಮ್ಗೆ ಶಿಕ್ಷಣ ತುಂಬಾ ಅಗತ್ಯ ಅಂತ ಹೇಳ್ಬೋದು ಸರ್ ಅಂದ್ರೆ ಶಿಕ್ಷಣದ ಕೊರತೆ ಮತ್ತೆ ಕಾನೂನಿನ ಅರಿವು ಎಲ್ಲಿ ಕಡೆಯಿಂದ ಅಲ್ಲಿ ಈ ರೀತಿಯ ಸಮಸ್ಯೆಗಳು ಅಥವಾ ಮಾನವ ಹಕ್ಕುಗಳಿಗೆ ಉಲ್ಲಂಘನೆ ಆಗೋದಾಗಿರ್ಬೋದು ಅದಕ್ಕೆ ಧಕ್ಕೆ ಉಂಟಾಗೋದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಆದ್ದರಿಂದ ಹೆಚ್ಚಿನದಾಗಿ ತಾಲೂಕಿನ ಜನತೆ ಶಿಕ್ಷಣವನ್ನ ಪಡ್ಕೋಬೇಕು ಶಿಕ್ಷಣದ ಕಡೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳ್ತಾ ಹೌದು ಸರ್ ಹಾಗಿದ್ರೆ ತಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ಮುಂದಿನ ಗುರಿ ಅಥವಾ ಯೋಜನೆಗಳು ಏನೇನಿದೆ ಸರ್ ಸರ್ ನಮ್ಮ ರಾಷ್ಟ್ರೀಯ ಮಾನವಕಳು ಸಮಿತಿಯ ಮುಂದಿನ ಗುರಿ ಯೋಜನೆ ಏನು ಅಂತಂದ್ರೆ ಯಾರು ನೊಂದಿರ್ತಾರೆ ನಾನು ಮೊದ್ಲೇ ಹೇಳಿದೀನಿ ನಮ್ಮ ಸಮಿತಿ ಇರೋದೆ ನೊಂದವರ ಜೊತೆ ನೊಂದವರ ಬಾಳೆಗೆ ಬೆಳಕಾಗೋಸ್ಕರ ನಮ್ಮ ಸಮಿತಿ ಇರೋದು ನಮ್ಮ ಗುರಿ ಏನಿದೆ ಮುಂದೆ ನಮ್ಮ ತಾಲೂಕಿನಲ್ಲಿ ಯಾವುದೇ ರೀತಿ ಮಾನವನ ಹಕ್ಕಿಗೆ ಉಲ್ಲಂಘನೆ ಆಗಬಾರದು ನಮ್ಮ ಮಾನವನ ಹಕ್ಕನ್ನ ತಾನು ಕೇಳಿ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಒಬ್ಬ ಮಾನವ ಜಾಗೃತನಾಗಬೇಕು ಆ ಮಟ್ಟಕ್ಕೆ ನಾವು ನಮ್ಮ ತಾಲೂಕನ್ನ ತಗೋಬರ್ಬೇಕು ಅಂತ ನಮ್ಮ ಸಮಿತಿಯ ಒಂದು ಗುರಿ ಇದೆ ಸರ್ ಆ ಗುರಿನ ಸಾಧಿಸಕ್ಕೋಸ್ಕರ ಯಾವ ರೀತಿಯಲ್ಲಿ ಯಾವ ಮಾರ್ಗವನ್ನ ತಗ ಬರಬೇಕು ಅದನ್ನ ನಮ್ಮ ಸಮಿತಿಯ ಸರ್ವ ಸದಸ್ಯರುಗಳು ಒಂದು ಯೋಜನೆ ಹಾಕೊಂಡು ನಮ್ಮ ಸಮಿತಿನ ಮುಂದುವರಿಸುತ್ತೀವಿ ಸರ್ ಸರ್ ಅದೇ ರೀತಿ ತಾಲೂಕ್ನಲ್ಲಿ ಈ ಶಾಂತಿ ಸುವ್ಯವಸ್ಥೆ ಹಾಗೂ ಕಾನೂನಿನ ಅರಿವು ಹೆಚ್ಚಿಸುವ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಇದುವರೆಗೂ ಏನೇನೆಲ್ಲ ಮಾಡಿದಿರಾ ಸರ್ ಮೊದಲೇ ಹೇಳ್ದಂಗೆ ಈಗ ಕಾಲೇಜ್ಗಳಲ್ಲಿ ಕಾನೂನು ಅರಿವು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ ಮೊದಲು ಮಾಡಿದ್ದೀವಿ ಈಗ ನಾವು ನಮ್ಮ ಸಮಿತಿನ ಒಂದು ಹೋಬಳಿ ಮಟ್ಟಗಳಲ್ಲಿ ಮಾಡಿ ಯಾಕೆಂತಂದರೆ ತಾಲೂಕು ದೊಡ್ಡದು ಹತ್ತೆರಡು ಜನ ನಾವು ನಿಂತ್ಕೊಂಡು ಇಡೀ ತಾಲೂಕನ್ನೇ ನಿರ್ವಹಿಸೋಕ್ಕಾಗಲ್ಲ ಅದಕ್ಕೋಸ್ಕರ ಹೋಬಳಿ ಮಟ್ಟಗಳಲ್ಲಿ ನಮ್ಮ ಒಂದು ಸಮಿತಿನ ಸಮಿತಿಯ ಸದಸ್ಯರುಗಳನ್ನ ಒಂದೊಂದು ಗ್ರೂಪ್ ಮಾಡಿ ಗುಂಪು ಮಾಡಿ ಅವರು ವಾಲೆಂಟ್ರಿಯಾಗಿ ನಮ್ಮ ಸಮಿತಿಗೆ ಸರ್ ನಾವು ರಾಷ್ಟ್ರೀಯ ಮನೋಕಳ ಸಮಿತಿಗೆ ಈ ಥರ ನೊಂದವ್ರ ಜೊತೆ ನಿಂತ್ಕೊಂಡು ನಾವು ಅವ್ರ ಜೊತೆ ಸಮಾಜ ಸೇವೆ ಮಾಡ್ತೀವಿ ಅನ್ನೋರನ್ನ ಒಂದು ಹೋಬಳಿ ಮಟ್ಟದಲ್ಲಿ ಅವರ ಒಂದು ತಂಡವನ್ನ ರಚನೆ ಮಾಡಿ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ತಂಡವನ್ನು ರಚನೆ ಮಾಡಿ ಪ್ರತಿ ಒಂದು ಹಳ್ಳಿಗಳಲ್ಲಿ ಕಾನೂನಿನ ಅರಿವಿನ ಕಾರ್ಯಕ್ರಮವನ್ನ ಮುಂದೆ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಕಾನೂನು ಅಂದರೆ ಏನು ಮಾನವನ ಹಕ್ಕು ಅಂದ್ರೆ ಏನು ಅದರ ಬಗ್ಗೆ ಅರಿವು ಮೂಡಿಸುವಂತ ಒಂದು ಮಾಡಬೇಕು ಸರ್ ಅದೇ ರೀತಿ ಈಗ ಮಾನವನ ಹಕ್ಕುಗಳು ಬಂದಾಗ ಅದನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಯಾವ ರೀತಿ ಎಲ್ಲ ಪ್ರಶ್ನೆ ಮಾಡಿ ಆ ಹಕ್ಕುಗಳನ್ನ ಕಾನೂನು ಚೌಕಟ್ಟಿನಲ್ಲಿ ಪಡ್ಕೋತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮಾನವನಿಗೆ ತನ್ನದೇ ಆದಂತಹ ಕೆಲವೊಂದು ಕರ್ತವ್ಯಗಳು ಇರುತ್ತೆ ಸರ್ ಮಾನವನ ಕರ್ತವ್ಯಗಳು ಆ ಕರ್ತವ್ಯವನ್ನ ಮಾನವ ಸರಿಯಾಗಿ ನಿರ್ವಹಿಸುವ ನಿಟ್ಟಿನಲ್ಲಿ ಈ ಸಮಿತಿ ಮುಖಾಂತರ ಯಾವ ರೀತಿ ಅರಿವು ಮೂಡಿಸ್ತಾ ಇದ್ರ ಸರ್ ಆ ಆತರ ಒಂದು ಕಾರ್ಯಕ್ರಮವನ್ನ ಮಾಡಿಲ್ಲ ಮುಂದೆ ಈ ಕಾರ್ಯಕ್ರಮವನ್ನ ಮಾಡ್ತೀವಿ ಸರ್ ಯಾವ ಒಬ್ಬ ಮನುಷ್ಯ ತನ್ನ ಕರ್ತವ್ಯವನ್ನ ನಿರ್ವಹಿಸ್ಬೇಕು ಆ ರೀತಿ ಒಂದು ಕರ್ತವ್ಯವನ್ನ ಯಾವ ತರ ನಿರ್ವಹಿಸ್ಬೇಕು ಅದಕ್ಕೆ ಆದಂತ ಸಂಶೋಧಕರು ಇರ್ತಾರೆ ಅವರನ್ನ ಕರ್ಕೊಂಡು ಅವ್ರಿಗೆ ಒಂದು ಸೆಮಿನಾರ್ ಟೈಪ್ ಮಾಡಿ ಅವ್ರ ಮಾತಲ್ಲಿ ಅವ್ರಿಗೆ ಮನದಟ್ಟಾಗ ರೀತಿ ಒಂದು ಕೊಡ್ತೀವಿ ಸರ್ ಬಹಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನ ತಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ಕುರಿತಾಗಿರ್ಬೋದು ಅದರ ಸ್ಥಾಪನೆ ಮತ್ತು ಅದರ ಹಿನ್ನೆಲೆ ಅದರ ಗುರಿ ಉದ್ದೇಶಗಳು ಪ್ರಸ್ತುತ ಕಾರ್ಯಚಟುವಟಿಕೆ ಯಾವ ಯಾವ ರೀತಿ ಮಾಡ್ತಾ ಬರ್ತಾ ಅನ್ನೋ ಕುರಿತು ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆಯದಾಗಿ ಸರ್ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ತಾಲೂಕಿನ ಜನತೆಗಾಗಿರ್ಬೋದು ಏನು ಸಂದೇಶ ಅಥವಾ ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂತಂದರೆ ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ನಿಮ್ಮ ಕೈಯಿಂದ ಅದು ಆಗ ಇಲ್ಲ ಒಂದು ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಮ ಹಕ್ಕನ್ನ ನೀವು ಕೇಳಿ ಪಡೆಯಕ್ಕಾಯ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ನಾವು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ ನಿಮ್ಮ ಜೊತೆ ಇರುತ್ತೆ ನಿಮ್ಮ ಸಮಸ್ಯೆಗಳಿಗೆ ನಾವು ಯಾವಾಗಲೂ ಜೊತೇಲಿರ್ತೀವಿ ನಿಮ್ಮ ಸಮಸ್ಯೆಗಳನ್ನು ಬಂದು ನಮ್ಮ ಕಚೇರಿಗೆ ಬಂದು ಏನಿದೆ ಅದನ್ನ ಹೇಳ್ಕೊಳ್ಳಿ ಅದಕ್ಕೆ ಯಾವ ರೀತಿ ಕಾನೂನಾತ್ಮಕವಾಗಿ ನಿಮಗೆ ನ್ಯಾಯ ಕೊಡಿಸ್ಬೇಕು ನಿಮ್ಮ ಜೊತೆ ನಾವು ಇರಬೇಕು ಅನ್ನೋದನ್ನು ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತೀನಿ ತಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ಯಾವ ರೀತಿ ಎಲ್ಲ ಸಂಪರ್ಕಿಸಬಹುದು ಸರ್ ಸರ್ ಈ ಕಚೇರಿ ಇದೆ ಮಾವೀರ ಸರ್ಕಲು ಸರ್ಗೂರು ಆ ಸರ್ಕಲ್ ಅಲ್ಲಿ ಬಂದ್ರೆ ರಾಷ್ಟ್ರೀಯ ಮಾನವಕಗಳ ಸಮಿತಿ ಅಂತ ಬೋರ್ಡ್ ಇರುತ್ತೆ ಅಲ್ಲಿ ಆಫೀಸ್ ಇರುತ್ತೆ ಅಲ್ಲಿ ಆಫೀಸಲ್ಲಿ ಒಬ್ರು ಮೇಡಮ್ ಇರ್ತಾರೆ ಅವ್ರ ಹತ್ರ ನಿಮ್ಮ ಸಮಸ್ಯೆಗಳೇನಿರುತ್ತೆ ಅದನ್ನ ಹೇಳ್ಕೊಳ್ಳಿ ಅವ್ರ ಹತ್ರ ನಿಮ್ಗೆ ಹೇಳ್ಕೊಂಡು ನಿಮಗೆ ತುಂಬಾ ಅರ್ಜೆಂಟ್ ಇದೆ ಅನ್ನೋ ಸಮಸ್ಯೆ ಸಂದರ್ಭಗಳಲ್ಲಿ ಅವರು ನಮ್ಮ ನಂಬರ್ಗಳನ್ನ ಕೊಡ್ತಾರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಯಾವ ರೀತಿ ನಿಮಗೆ ಸಮಸ್ಯೆಗಳು ಯಾವ ರೀತಿ ಇರುತ್ತೆ ಅದರ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ನಾವು ಕಾನೂನಾತ್ಮಕವಾಗಿ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಸರ್ ಭಾಳ ಸಂತೋಷ ಇಷ್ಟೊತ್ತು ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ತ ಭಾಗವಹಿಸಿ ತಾವೇನು ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಿಂದ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯನ್ನು ರಚನೆ ಮಾಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ಭಾಗಗಳಲ್ಲಿ ಈ ಸಮಿತಿಯ ಮುಖಾಂತರ ಯಾವ ರೀತಿಯೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಬರ್ತಾ ಇದ್ದೀರಾ ಈ ಸಮಿತಿಯ ಸ್ಥಾಪನೆಯಾದಂಥ ಹಿನ್ನೆಲೆ ಆಗಿರ್ಬೋದು ಇದರ ಗುರಿ ಉದ್ದೇಶಗಳಾಗಿರ್ಬೋದು ಪ್ರಸ್ತುತ ಕಾರ್ಯಚಟುವಟಿಕೆಗಳು ಏನೆಲ್ಲ ಜರುಗ್ತಾ ಇದೆ ತಾಲೂಕಿನಲ್ಲಿ ಶಾಂತಿ ಸುವ್ಯವಸ್ಥೆ ಹಾಗೂ ಕಾನೂನು ಅರಿವು ಎಸ್ಸೋ ನಿಟ್ಟಿನಲ್ಲಿ ಏನೆಲ್ಲ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀರಾ ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ವ್ಯಾಜ್ಯಗಳನ್ನು ಈ ಸಮಿತಿಯ ಮುಖಾಂತರ ಅವರಿಗೆ ಕಾನೂನು ಚೌಕಟ್ಟಿನಲ್ಲಿ ಬಗೆಹರಿಸುವ ನಿಟ್ಟಿನಲ್ಲಿ ತಾವು ಮುಂದೆ ಬರ್ತೀರಾ ಸಾರ್ವಜನಿಕರ ಜೊತೆ ಯಾವ ಕುರಿತು ಸಾಕಷ್ಟು ವಿಚಾರಗಳನ್ನ ತಮ್ಮ ಸಮಿತಿಯ ಕುರಿತು ಒಂದಷ್ಟು ಮಾಹಿತಿಯನ್ನ ತಮ್ಮ ಅನುಭವದ ಮುಖಾಂತರ ನಮ್ಮ ಜೊತೆ ಹಂಚ್ಕೊಂಡಿದ್ಕೆ ಇಷ್ಟೆಲ್ಲ ವಿಚಾರಗಳನ್ನ ನಮ್ಮ ಕೆಳಗರಿಗೆ ತಿಳಿಸಿಕೊಂಡಿದ್ದಕ್ಕೆ ತಮಗೆ ಜನಧ್ವನಿ ಪರವಾಗಿ ಹಾಗೂ ತಾಲೂಕಿನ ಜನತೆಯ ಪರವಾಗಿ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಕೆಳಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ಕೋಟೆ ಮತ್ತು ಸರಗೂರು ತಾಲೂಕಿನ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀತ ಲಕ್ಷ್ಮೀಕಾಂತ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ನಮ್ಮೂರು ಕಾರ್ಯಕ್ರಮ ಮತ್ತೆ ಮತ್ತೊಂದು ನಮ್ಮೂರು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮ ನಮ್ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ಅವರಿಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ನಮ್ಮೂರು 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 ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಾವು ತಪ್ಪದೆ ಕೀಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ